ಬಿಜೆಪಿ ಮಾತ್ರವಲ್ಲದೆ ಜೆಡಿಎಸ್ ಗೂ ರೌಡಿಗಳ ಎಂಟ್ರಿ ಆಗಿದೆ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ವ್ಯಕ್ತಿ ಜೆಡಿಎಸ್ ಸೇರ್ಪಡೆಗೊಂಡಿದ್ದಾನೆ ಜೈಲು ಪಾಲಾಗಿದ್ದ ಗೋವಿಂದರಾಜು ಈಗ ಜೆಡಿಎಸ್ ಗೆ ಸೇರ್ಪಡೆಯಾಗಿದ್ದಾನೆ ಆರ್‌ಟಿಐ ಕಾರ್ಯಕರ್ತ ಲಿಂಗರಾಜು ಕೊಲೆ ಕೇಸ್ನಲ್ಲಿ ಜೈಲುವಾಸ ಅನುಭವಿಸಿದಾನೆ ಮಾಜಿ ಕಾರ್ಪೊರೇಟರ್ ಗೌರಮ್ಮ ಪತಿ ಗೋವಿಂದರಾಜು ಸೇರ್ಪಡೆಗೊಂಡಿದ್ದಾರೆ ಅಂದ್ರೆ ಕೇವಲ ಬಿಜೆಪಿ ಅಷ್ಟೇ ಅಲ್ಲ ಜೆಡಿಎಸ್ ಗೂ ಕೂಡ ಇಲ್ಲಿ ರೌಡಿಗಳ ಎಂಟ್ರಿ ಆಗಿದೆ ಮಾಜಿ ಕಾರ್ಪೊರೇಟರ್ ಗೌರಮ್ಮ ಪತಿ ಇದನ್ನಲ್ಲ ಗೋವಿಂದರಾಜು ಅವನಿಗೆ ಜೆಡಿಎಸ್ ಗೆ ಸೇರ್ಪಡೆಗೊಂಡಿದ್ದಾನೆ ಮೊದಲು ಕಾಂಗ್ರೆಸ್ ನಲ್ಲಿ ಇದ್ದ ಅಂದ್ರೆ ಗೌರಮ್ಮ ಅವರ ಒಂದು ಸಾವೇನಾಗುತ್ತೆ ಆ ಸಂದರ್ಭದಲ್ಲಿ ಕೂಡ ಈಗ ಬೇರೆ ಬೇರೆ ರೀತಿಯ ಚರ್ಚೆಗಳು ಶುರುವಾಗಿತ್ತು ಆದರೆ ಈಗ ಗೋವಿಂದರಾಜು ಏನಿದ್ದಾರೆ ಅವರ ಹಿನ್ನೆಲೆಯನ್ನು ನೋಡೋದಾದ್ರೆ ಈತ ಜೈಲು ಪಾಲಾಗಿದ್ದ ಆರ್‌ಟಿಐ ಕಾರ್ಯಕರ್ತ ಲಿಂಗರಾಜ್ ಅವರ ಕೊಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಷಗಳಿಂದ ಜೈಲುವಾಸ ಅನುಭವಿಸಿ ಆಮೇಲೆ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾನೆ ಆತನ ವಿರುದ್ಧ ಕೊಲೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಕೇಸ್ಗಳಿದ್ದಾವೆ ಆಮೇಲೆ ಅಕ್ರಮ ಹಣ ಸಂಪಾದನೆ ಇದೆ ಸುಪಾರಿ ಕೊಟ್ಟು ಲಿಂಗರಾಜ್ ಹತ್ಯೆ ಮಾಡಲಾಗಿತ್ತು ಎಂಬ ಆರೋಪ ಇವನಲ್ಲಿದೆ ಕೇಸ್ ಸಂಬಂಧ ಇವನು ಕೂಡ ಜೈಲಿಗೆ ಹೋಗಿದ್ದ ಗೌರಮ್ಮ ಕೂಡ ಜೈಲಿಗೆ ಹೋಗಿದ್ದ ಅವನ ಹೆಂಡತಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೊಲೆ ಕೇಸ್ ಖುಲಾಸೆ ಆಯಿತು ಆ ಕೇಸ್ ಖುಲಾಸೆಯಾದ ಬೆನ್ನಲ್ಲೇ ಜೆಡಿಎಸ್ ಅನ್ನು ಸೇರ್ಪಡೆಗೊಂಡಿದ್ದಾನೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜಮೀರ್ ವಿರುದ್ಧ ಗೋವಿಂದರಾಜು ಸ್ಪರ್ಧೆಗೆ ಪ್ಲಾನ್ ಮಾಡಿದ್ದಾನಂತೆ ಅಂದ್ರೆ ಈಗ ಜೆಡಿಎಸ್ ನ ಪ್ರಬಲ ಆಕಾಂಕ್ಷಿ ಆಗಿದ್ದಾನೆ ನಾನು ಆರೋಪ ಮುಕ್ತನಾಗಿದ್ದೆ ನಾನೇನು ನನ್ನ ಮೇಲೆ 324 ಕೇಸ್ ಇಲ್ಲ ಯಾರೋ ಈ ತರ ಮಾಡಿ ತಲೆ ಕಟ್ಟಿದ್ರು ಅದು ನ್ಯಾಯದೇವತೆ ಮುಕ್ತನಾಗಿದ್ದೆ ಗೋವಿಂದನಯ್ಯ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಅಲ್ಲ ನೀವೇ ಟಿಕೆಟ್ जनता तीर्मान राज्य मत कुमार पार्टी अवकाश को जन तीर्मान सर नम क्षेत्र जन तीर्मान कार्यकर्तन अध्यक्ष टिकेट को ನಾನು ಆರೋಪ ಮುಕ್ತನಾಗಿದ್ದೆ ನಾನೇನು ನನ್ನ ಮೇಲೆ 324 ಕೇಸ್ ಇಲ್ಲ ಯಾರೋ ಈ ತರ ಮಾಡಿ ತಲೆ ಕಟ್ಟಿದ್ರು ಅದು ನ್ಯಾಯದೇವತೆ ಮುಕ್ತನಾಗಿದ್ದೆ ಗೋವಿಂದನಯ್ಯ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಅಲ್ಲ ನೀವೇ ಟಿಕೆಟ್ ನಿಂತೀರಾ ಅನ್ನೋ ಸುದ್ದಿ ಕೇಳ್ಬಿಟ್ಟಿದ್ದೀನಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಬಿಜೆಪಿ ಅಷ್ಟೇ ಅನ್ಕೊಂಡಿದ್ವಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಎಲ್ಲ ಪಕ್ಷಗಳು ಕೂಡ ಅದೇ ಗುಂಪಿಗೆ ಸೇರ್ತಾ ಹೋಗ್ತಾ ಇದೆ ಜೆಡಿಎಸ್ ಕತೆ ಏನು ಈಗ ಲಿಂಗರಾಜು ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದೀವಿ ಬಟ್ ಎಲ್ಲ ಒಂದು ಕಡೆ ಈತನ ಹಿನ್ನೆಲೆ ಕೂಡ ಕ್ರಿಮಿನಲ್ ಅಪರಾಧ ಉಳ್ಳಂತದ್ದು ಇದೆ ಅಂತ ಅನ್ಸುತ್ತೆ ಸ್ವಾಮಿನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಜೆಡಿಎಸ್ ಕೂಡ ಅದೇ ಬಿಜೆಪಿ ಕತೆನೇ ಆಗ್ತಾ ಇದೆ ಅಂದ್ರೆ ಈಗ ಲಿಂಗರಾಜು ಅವರ ಹಿನ್ನೆಲೆ ನೋಡ್ತಾ ಇದ್ರೆ ಖಂಡಿತ ಈಗಾಗಲೇ ಕೂಡ ಗೌಡಿಶೀಲ ಪಕ್ಷ ಸೇರ್ತಾ ಇದ್ದ ವಿಚಾರವಾಗಿ ಸಾಕಷ್ಟು ಒಂದು ಚರ್ಚೆ ನಡೆಸ್ತಾ ಇದೆ ಜೊತೆಗೆ ಗೌಡಿಶೀಲ ಸೇರ್ಸ್ಕೋಬೇಕು ಬೇಡಬೋ ಅನ್ನೋದು ಕೂಡ ಈಗಾಗಲೇ ರಾಜಕೀಯ ನಾಯಕರುಗಳು ಚಿಂತನೆ ಮಾಡುವಂತ ಸಂದರ್ಭದಲ್ಲಿ ಒಂದು ಕಡೆ ಬಿಜೆಪಿಗೆ ಸಾಕಷ್ಟು ಗೌಡಿಶೀಲ ಸೇರ್ಪಡೆ ಆಗ್ತಾ ಇದೆ ಅನ್ನೋ ಮಾಹಿತಿ ತಿಳಿದ್ಬಂದಿತ್ತು ಈಗ ಮತ್ತೆ ಜೆಡಿಎಸ್ ಗೂ ಕೂಡ ಜೆಡಿಎಸ್ ಪಕ್ಷಕ್ಕೂ ಸೇರ್ತಾರಾ ಎಂಬ ವಿಚಾರಗಳು ಕೂಡ ಇವತ್ತು ಸ್ಪಷ್ಟವಾಗಿರುವಂತದ್ದು ಅದೇ ಆರ್‌ಟಿಐ ಏನು ಲಿಂಗರಾಜು ಎಂಬವರ ಒಂದು ಹತ್ಯೆಯ ವಿಚಾರದಲ್ಲಿ ಹಿನ್ನೆಲೆ ಉಳ್ಳಂತಹ ಗೋವಿಂದರಾಜು ಅವರು ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಜೆಡಿಎಸ್ ಗೆ ಸೇರ್ಪಡೆ ಆಗಿರುವಂತದ್ದು ಈಗಾಗಲೇ ಸಾಕಷ್ಟು ಬಾರಿ ವಿಚಾರಗಳು ಕೂಡ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಕಾರ್ಯಕರ್ತರು ಇರ್ತಾರೆ ಪಕ್ಷಕ್ಕೋಸ್ಕರ ದುಡಿದವರು ತುಂಬಾ ಜನ ಇರ್ತಾರೆ ಅದನ್ನ ಹೊರತುಪಡಿಸಿ ಯಾಕೆ ಪದೇ ಪದೇ ಇಂಥವ್ರಿಗೆ ಮಣೆ ಆಗ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಹೆಚ್ಚು ಆಗ್ತಾ ಇರೋ ಬೆನ್ನಂತೆ ಮತ್ತೆ ಜೆಡಿಎಸ್ ನಲ್ಲೂ ಅದೇ ರೀತಿಯ ಒಂದು ಪುನರಾವರ್ತನೆ ಆಗುತ್ತಾ ಎಂಬ ಆಗುತ್ತೆ ಆಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸಾಬೀತ ಆಗ್ತಾ ಇರೋದು ಅಂದ್ರೆ ಚಾಮರಾಜಪೇಟೆಯಲ್ಲಿ ಆರ್‌ಟಿಐ ಕಾರ್ಯಕರ್ತರಾದಂತಹ ಲಿಂಗರಾಜು ಕೊಲೆ ಪ್ರಕರಣದಲ್ಲಿ ಇವರಿಗೆ ಶಿಕ್ಷೆ ಆಗಿತ್ತು ಅಂತವರು ಅಂದ್ರೆ ಗಂಡ ಮತ್ತು ಹೆಂಡತಿ ಅಂದ್ರೆ ಗೋವಿಂದರಾಜು ಮತ್ತು ಅವರ ಹೆಂಡತಿಯಾದಂತಹ ಗೌರಮ್ಮ ಅವರಿಗೂ ಕೂಡ ಶಿಕ್ಷೆ ಆಗಿತ್ತು ಅಂತಹ ಹಿನ್ನೆಲೆ ಒಳ್ಳೆಯವರು ಜೆಡಿಎಸ್ ಯಾಕೆ ಸೇರ್ಬೇಕು ಅನ್ನೋದು ಕೂಡ ಈಗಾಗಲೇ ವಿಚಾರಗಳು ಚರ್ಚೆ ಆಗ್ತಾ ಇದೆ ಸೌ ಅಂದ್ರೆ ಸ್ವಾಮಿ ನಾವು ಗಮನಿಸ್ತಾ ಇದೀವಲ್ವಾ ಬಟ್ ಈಗ ಚುನಾವಣೆ ಹತ್ರ ಬರ್ತಾ ಇದೆ
ಬಟ್ ಎಲ್ಲ ಪಕ್ಷಗಳು ಕೂಡ ಗೆಲುವೊಂದೇ ಮಾನದಂಡ, ಅವರ ಹಿನ್ನೆಲೆ ಏನು, ಅವ್ರ ಜಾತಕ ಏನು, ಅದ್ಯಾವುದು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಬಟ್ ಇದು ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಅನಿಸುತ್ತೆ. ಖಂಡಿತ ಪ್ರಭು, ಅದೇ ಹೇಳಿದಂತೆ ಬಿಜೆಪಿ ಅದೇ ರೀತಿ ಆಗ್ತಾ ಇದೆ, ಒಂದು ಜೆಡಿಎಸ್ ನಲ್ಲೂ ಅದೇ ಆಗುತ್ತೆ, ಮುಂದುವರಿಕೆ ಆಗುತ್ತಾ ಅನ್ನೋದು ಕೂಡ ಮತ್ತಷ್ಟು ಅನುಮಾನಗಳು ಕೂಡ ಶುರುವಾಗ್ತಾ ಇದೆ. ಕೊಲೆ ಅಕ್ರಮ ಹಣ ವರ್ಗಾವಣೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಅಪರಾಧ ಹಿನ್ನೆಲೆಗಳು ಕೂಡ ಇವ್ರಿಗೆ ಇತ್ತು ಅಂತ ಹೇಳಾಗ್ತಾ ಇದ್ದು, ಆದ್ರೆ ಸಾಕ್ಷ್ಯಾಧಾರಗಳ ಕೊರತೆ ಇಲ್ಲವಾದ್ರಿಂದ ಕೇಸ್ ಖುಲಾಸೆ ಆಗಿದೆ. ಹಾಗಾಗಿ ನಾನು ಜೆಡಿಎಸ್ ಸೇರ್ತಾ ಇದ್ದೀನಿ, ಕೇಸ್ ನನ್ನ ಮೇಲೆ ಅಪಾದನೆ ಮಾಡಿದ್ದು, ಅಪಾದನೆ ಇಲ್ಲ, ನಾನು ದೇಶದಿಂದ ಹೊರಬಂದಿದ್ದೀನಿ, ಹಾಗಾಗಿ ನಾನು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನೋದು ಕೂಡ ಗೋವಿಂದ ರಾಜ್ ಅವರೊಂದು ಮಾತು. ಅದೇ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಯಾರ್ಯಾರು ಕಣಕ್ಕಿಳಿತಾರೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಆ ಕುತೂಹಲದ ಬೆನ್ನಲ್ಲೇ ಮತ್ತೊಬ್ಬರು ಕೂಡ ಜೆಡಿಎಸ್ ಸೇರ್ಪಡೆ ಆಗಿ ಮುಂದಿನ ವಿಧಾನಸಭಾ ಸಭೆಯಲ್ಲಿ ಅವರಿಗೆ ಜೆಡಿಎಸ್ ಟಿಕೆಟ್ ಕೊಡುತ್ತೋ ಅಥವಾ ಕೊಡದಿಲ್ವೋ ಆದ್ರೆ ಅದಕ್ಕೆ ಹೊರತುಪಡಿಸಿದ್ರೆ ಅಂತಹ ಹಿನ್ನೆಲೆ ಉಳ್ಳುವಂತಹ ವ್ಯಕ್ತಿಗಳು ಸತ್ಯವನ್ನು ಸೇರ್ತಾ ಇರೋದು ಕೂಡ ಸಾಕಷ್ಟು ಒಂದು ಎಲ್ಲ ರೀತಿ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಅಷ್ಟೇ, ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗಾಗಿ. ನೋಡಿ, ಆರ್ ಟಿ ಐ ಕಾರ್ಯಕರ್ತ ಲಿಂಗರಾಜ್ ಅವರನ್ನ ಈ ಆರೋಪಿಗಳು 2012ಕ್ಕೆ ಆಗಿರುವಂತಹ ಘಟನೆ ಇದು ಅಂದರೆ ಆಗಿತ್ತು. ಅವರ ಮಚ್ಚು ಕತ್ತಿಗಳಿಂದ ಅವ್ರ ನಿವಾಸಿದ್ರೆ ಕೊಲೆ ಮಾಡಿದ್ರು, ಅದಕ್ಕೆ ಇವರು ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತು. ಆದರೆ ಇವರು ಹೈಕೋರ್ಟ್ ಹೋಗಿದ್ದರು, ಅಲ್ಲಿ ಈಗ ಅವ್ರಿಗೆ ಖುಲಾಸೆ ಮಾಡಿದೆ ಕೋರ್ಟ್.